ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತ ಪನ್ನೀರ್ ಮಸಾಲ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಪನ್ನೀರ್ ಮಸಾಲ ಮಾಡಾಕ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋಣ. ಆಮೇಲೆ ಪ್ಯಾನ್ ಇಡೋಣ. ಒಂದ್ ಪ್ಯಾನ್ದಾಗ ಒಂದ್ 2 ಚಮಚ ತುಪ್ಪ ಹಾಕೊಳ್ಳೋಣ. ತುಪ್ಪ ಮತ್ತೆ ಎಣ್ಣೆ ಎರಡು ಹಾಕೊಳ್ಳೋಣ ನೋಡ್ರಿ. ಬೇಕಾದ್ರೆ ನೀವು ತುಪ್ಪ ಅಷ್ಟನ್ನು ಹಾಕಿ ಮಾಡ್ಬೋದು, ಇಲ್ಲಿಕ ಎಣ್ಣೆ ಹಾಕಿ ಅಷ್ಟನ್ನು ಮಾಡ್ಬೋದು. ಈಗ 2 ಚಮಚ ತುಪ್ಪ ಹಾಕೇನಿ, 2 ಚಮಚ ಎಣ್ಣೆ ಹಾಕೇನಿ. ಎಣ್ಣೆ ಜರ ಬಿಸಿ ಆಗ್ಲಿ. ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಏನ್ ಮಾಡೋಣ, ದಾಲ್ಚಿನಿ ಹಾಕೋಣ 2 ತುಕಡಿ. ಆಮೇಲೆ ಸ್ಟಾರ್ ಹೂ ಒಂದ್ 2 ಹಾಕೊಳ್ಳೋಣ. ಮತ್ತ 8 ಯಾಲಕ್ಕಿ ಹಾಕೊಳ್ಳೋಣ. ಆಮೇಲೆ ಪುಲಾವ್ ಎಲೆ 2 ಹಾಕೊಳ್ಳೋಣ. ಆಮೇಲೆ ಎಲ್ಲ ಚಲೋದಂಗ ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ದಾಲ್ಚಿನಿ ಅಲಕ್ಕಿ ಎಲ್ಲ ಹುರಿದಾವ ಈಗ ಎಣ್ಣೆದಾಗ. ಈಗ ಏನ್ ಮಾಡೋಣ, ಹಸಿ ಮೆಣಸಿನ್ಕಾಯಿ 2 ಹಾಕೊಳ್ಳೋಣ, ಅದು ಅಡ್ಡ ಹೆಚ್ಚಿದ್ದ. ಆಮೇಲೆ ಈಗ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಣು. ದೊಡ್ಡ 2 ಉಳ್ಳಾಗಡ್ಡಿ ತಗೊಂಡಿದ್ದೇನೆ ನೋಡ್ರಿ, ಅದ ಸಣ್ಣ ಇಟ್ಕೊಂಡಿದ್ದೀನಿ. ಈಗ ಉಳ್ಳಾಗಡ್ಡಿನ ಚಲೋದಂಗ ಫ್ರೈ ಮಾಡ್ಬೇಕು ಅಂದ್ರ ಸ್ವಲ್ಪ ಮೆತ್ತಗಾಗೋ ಹಂಗ ಒಂದ್ 5 ನಿಮಿಷ ಲೋ ಫ್ಲೇಮ್ಯಾಗ ಫ್ರೈ ಮಾಡ್ಬೇಕು ನೋಡ್ರಿ ಉಳ್ಳಾಗಡ್ಡಿನ. ವೀಕ್ಷಕರೇ, 5 ನಿಮಿಷ ಆತ್ ನೋಡ್ರಿ. ಈಗ ಉಳ್ಳಾಗಡ್ಡಿ ಎಲ್ಲ ಚಂದಂಗ್ ಫ್ರೈ ಆಗೈತಿ, ಮತ್ತ ಮೆತ್ತಗೂ ಆಗೈತಿ. ಈಗ ಏನ್ ಮಾಡೋಣ, ಇತ್ರಾಗ 2 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅದನ್ನು ಉಳ್ಳಾಗಡ್ಡಿದಾಗ ಚಲೋದಂಗ ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡಿದಾಗ ಚಂದಂಗ್ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನ್ ಮಾಡೋಣ, ಇತ್ರಾಗ ಮಸಾಲ ಹಾಕೊಳ್ಳೋಣ. 1/2 ಚಮಚ ಅರಿಶಿನ ಹಾಕೊಳ್ಳೋಣ. ಆಮೇಲೆ ಬ್ಯಾಡಗಿ ಮೆಣಸಿನ ಪುಡಿ 1-2 ಚಮಚ ಹಾಕೊಳ್ಳೋಣ. ಆಮೇಲೆ ಧನಿಯಾ ಪುಡಿ 2 ಚಮಚ ಹಾಕೊಳ್ಳೋಣ. ಗರಂ ಮಸಾಲ 1-2 ಚಮಚ ಹಾಕೊಳ್ಳೋಣ. ಈಗ ಇದೆಲ್ಲ ಮಸಾಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಒಗ್ಗರಣೆದಾಗ ಮಸಾಲೆ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ ನೋಡ್ರಿ. ಈಗ ಏನ್ ಮಾಡೋಣ, ಈ ಮಸಾಲಿನ ಸ್ವಲ್ಪ ಸೈಡ್ ಇಟ್ಕೊಳ್ಳೋಣ. ಆಮೇಲೆ ಕಡ್ಲಿ ಹಿಟ್ಟ 1/4 ಚಮಚ ತಗೊಂಡಿದ್ದೀನಿ. ಅಂದ್ರೆ ಈಗ ಪನ್ನೀರ್ ಮಸಾಲಾಗ ಬ್ಯಾಂಡಿಂಗು ಕೊಡ್ತೈತಿ, ಮತ್ತು ಗ್ರೇವಿನೂ ಥಿಕ್ ಆಗ್ತೈತಿ. ನಾನು 1-2 ನಿಮಿಷ ಕಡ್ಲಿ ಹಿಟ್ಟ ಹಿಂಗೆ ಸೈಡ್ ಹುರ್ಕೊಂದ ಈ ಮಸಾಲಾದಾಗ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಕಡ್ಲಿ ಹಿಟ್ಟ 1 ನಿಮಿಷ ಚಂದಂಗ್ ಹುರ್ಕೊಂಡಿದ್ದೇನೆ. ಈಗ ಮಸಾಲೆದಾಗ ಕಡ್ಲಿ ಹಿಟ್ಟ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ವೀಕ್ಷಕರೇ, ಒಗ್ಗರಣೆದಾಗ ಕಡ್ಲಿ ಹಿಟ್ಟೆಲ್ಲ ಚಂದಂಗ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನ್ ಮಾಡೋಣ, ನಾವು 4 ಟೊಮ್ಯಾಟೊ ಮಿಕ್ಸರ್ ಮಾಡ್ಕೊಂಡಿದ್ದೇನೆ. ಅದನ್ನ ಪ್ಯೂರಿ ಹಾಕೊಳ್ಳೋಣ ಈಗ ಮಸಾಲೆದಾಗ. ಅದನ್ನು ಚಲೋದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಒಗ್ಗರಣೆದಾಗ ಟೊಮ್ಯಾಟೊ ಪ್ಯೂರಿ ಎಲ್ಲ ಚಂದಂಗ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಇದನ್ನ ಲೋ ಫ್ಲೇಮ್ಯಾಗ 5 ನಿಮಿಷ ಕುದಿಸ್ಕೊಳ್ಳೋಣ ಇದನ್ನ ಪ್ಯೂರಿನ. ವೀಕ್ಷಕರೇ, 5 ನಿಮಿಷ ಮಸಾಲ ಫ್ರೈ ಆಗೈತಿ ನೋಡ್ರಿಲ್ಲ, ಎಣ್ಣೆನೂ ಬಿಡಾಕತೈತಿ. ಅಂದ್ರೆ ಇದ ಮಸಾಲ ಫ್ರೈ ಆಗೈತೆ ಅಂದಂಗ. ಈಗ ಏನ್ ಮಾಡೋಣ, ಇತ್ರಾಗ 1 ಕಪ್ ಬಿಸಿನೀರು ಹಾಕೋಬೇಕು ನೋಡ್ರಿ. ಬಿಸಿನೀರು ಹಾಕೊಂಡ ಎಲ್ಲ ಮಸಾಲೆ ಇನ್ನೊಮ್ಮೆ ಎಲ್ಲ ಚಂದಂಗೆ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಕುದಿಸ್ಬೇಕಿತ್ತನ ನೋಡ್ರಿ. ಈಗ ವೀಕ್ಷಕರೇ, ಮಸಾಲೆ ಎಲ್ಲ ಕುದಿಯತೈತಿ. ಈಗ ಏನು ಮಾಡೋಣ, ಇತ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪನ್ನು ಎಲ್ಲ ಚಂದಂಗೆ ಮಿಕ್ಸ್ ಮಾಡೋಣ ಗ್ರೇವಿದಾಗ. ವೀಕ್ಷಕರೇ, ಮಸಾಲಾದಾಗ ಉಪ್ಪು ಚಂದಂಗೆಲ್ಲ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಪನ್ನೀರು ಹಾಕೊಳ್ಳೋಣ ಮಸಾಲಾದಾಗ. 400 ಗ್ರಾಮ್ ಪನ್ನೀರು ತಗೊಂಡಿದ್ದೇನೆ ನೋಡ್ರಿ ನಾ. ಈಗ ಮಸಾಲಾದಾಗ ಪನ್ನೀರೆಲ್ಲ ಚಂದಂಗೆ ಮಿಕ್ಸ್ ಮಾಡಿ ಒಂದೊಂದು 2-3 ನಿಮಿಷ ಕುದಿಸ್ಕೊಳ್ಳೋಣ, ಭಾಳ ಕುದಿಸೋದು ಬೇಡ. ವೀಕ್ಷಕರೇ, ಪನ್ನೀರೆಲ್ಲ ಚಂದಂಗೆ ಮಸಾಲಾದಾಗ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನು ಮಾಡೋಣ, ಇತ್ರಾಗ ಕಸ್ತೂರಿ ಮೇತಿ ತೊಗೊಂಡ ಹಿಂಗೆ ಕೈಲೆ ಸ್ವಲ್ಪ ಹಿಂಗೆ ತಿಕ್ಕೆ ಹಾಕೋಬೇಕು ನೋಡ್ರಿ. ಕಸ್ತೂರಿ ಮೇತಿದು ಫ್ಲೇವರ್ ಮಸ್ತ್ ಕೊಡ್ತೈತಿ ಮಸಾಲಾಗ. ಈಗ ಕಸ್ತೂರಿ ಮೇತಿನೂ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಪನ್ನೀರ್ ಮಸಾಲ ರೆಡಿ ಆಗೈತಿ. ಈಗ ಇದನ್ನ ಸರ್ವ್ ಮಾಡೋಣ ಬರ್ರಿ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಪನ್ನೀರ್ ಮಸಾಲ ಎಷ್ಟು ಮಸ್ತಾಗಿ ರೆಡಿ ಆಯ್ತ. ಮತ್ತು ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.